ನಮಸ್ಕಾರ, ನಾನು ಸಪ್ನ. ಕಳೆದ ವರ್ಷ ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ಪಡೆದೇನೆ, ಉಚಿತವಾಗಿ ಪ್ರಯಾಣ ಮಾಡಿ ಅದನ್ನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿ ಸುದ್ದಿಯಾಗಿದ್ದ 24 ವರ್ಷದ ಯೂಟ್ಯೂಬರ್ ಫಿಡಿಯಾಸ್ ಪನಯೋಟೋವ್ ಈಗ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ತನ್ನ ಕುಚೇಷ್ಟೆಯ ವಿಡಿಯೋಗಳ ಮೂಲಕನೇ ಸದ್ದು ಮಾಡಿದ ಯೂಟ್ಯೂಬರ್ ಈಗ ಯುರೋಪಿಯನ್ ಸಂಸತ್ತಿನ ಸದಸ್ಯರಾಗಿದ್ದಾರೆ. ಈ ಹಿಂದೆ ಯಾವುದೇ ರಾಜಕೀಯ ಅನುಭವವನ್ನು ಅಥವಾ ಯಾವುದೇ ಪಕ್ಷದೊಂದಿಗೆ ಸಂಬಂಧವನ್ನು ಹೊಂದಿರದ ಫಿಡಿಯಾಸ್ ಇತ್ತೀಚಿನ ಸೈಫ್ರಿಯೋಟೋ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಈ ಹಿಂದೆ ಎಂದಿಗೂ ತಾನು ಕೂಡ ಮತ ಚಲಾಯಿಸಿಲ್ಲ ಅಂತ ಫಿಡಿಯಾಸ್ ಹೇಳಿಕೊಂಡಿದ್ದಾರೆ. ಸುಮಾರು 1/5 ಮತಗಳನ್ನು ಪಡೆದುಕೊಂಡ ಯೂಟ್ಯೂಬರ್ ಫಿಡಿಯಾಸ್ DISY ಪಕ್ಷ ಮತ್ತು ಎಡಪಕ್ಷ AKEL-ಗಿಂತ 3ನೇ ಸ್ಥಾನದಲ್ಲಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳ ಮೂಲಕ ಜನಪ್ರಿಯತೆ ಪಡೆದಿರೋ ಫಿಡಿಯಾಸ್ ಈಗ ರಾಜಕೀಯ ಜೀವನಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಯೂಟ್ಯೂಬರ್ ಫಿಡಿಯಾಸ್ ಯಾರು? 24 ವರ್ಷದ ಯೂಟ್ಯೂಬರ್ ಫಿಡಿಯಾಸ್ ತನ್ನನ್ನು ತಾನು ವೃತ್ತಿಪರ ತಪ್ಪು ಮಾಡುವವ ಅಂತ ಕರೆದುಕೊಂಡಿದ್ದಾರೆ. ಯೂಟ್ಯೂಬ್ನಲ್ಲಿ 7.6 ಮಿಲಿಯನ್ಗಿಂತನೂ ಹೆಚ್ಚು ಚಂದಾದಾರರನ್ನು ಮತ್ತು ಟಿಕ್ಟಾಕ್ನಲ್ಲಿ ಅದಕ್ಕಿಂತನೂ ಅಧಿಕ ಚಂದಾದಾರರನ್ನು ಹೊಂದಿದ್ದಾರೆ. ಎಲಾನ್ ಮಸ್ಕ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿಗಳನ್ನು ತಬ್ಬಿಕೊಳ್ಳೋ ಯತ್ನ ಮಾಡೋದು ಮತ್ತು ಶವಪೆಟ್ಟಿಗೆಯಲ್ಲಿ 1 ವಾರ ಕಳೆಯುವಂತಹ ವಿಡಿಯೋಗಳು ವೈರಲ್ ಆಗಿದ್ದಾವೆ. ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ಖರೀದಿ ಮಾಡದೇನೆ ಪ್ರಯಾಣ ಮಾಡಿ ನೆಟ್ಟಿಗರ ಟೀಕೆಗೆ ಗುರಿಯಾಗಿದ್ರು. I will teach you how to get the metro in India for free. Do you think I will get it for free or no? I don't think so. I will try to prove him wrong. Let's hope for the best. La la la. La 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 la. Okay, so I mean, so you said that I will not sneak it. But you have to exit as well now. You are right. And these are the Indian trains. So the train is packed. After 10 minutes of doing exercise, I arrived to my destination. Somehow we need to exit this train. Now we just need to get outside. So I'm going on the side. La la la. La la la. And I'm out. ಕಳೆದ ವರ್ಷ ನಮ್ಮ ಮೆಟ್ರೋದಲ್ಲಿ ಉಚಿತವಾಗಿ ಪ್ರಯಾಣಿಸ್ತಾ ಇರೋ ತನ್ನ ವಿಡಿಯೋವನ್ನು ಪೋಸ್ಟ್ ಮಾಡಿದ್ರು. ಭಾರತದಲ್ಲಿ ಮೆಟ್ರೋದಲ್ಲಿ ಹೇಗೆ ಉಚಿತವಾಗಿ ಪ್ರಯಾಣಿಸೋದು ಅಂತ ನಾನು ನಿಮಗೆ ಕಲಿಸ್ತೇನೆ ಅಂತ ಯೂಟ್ಯೂಬರ್ ಈ ವಿಡಿಯೋದ ಆರಂಭದಲ್ಲೇ ಹೇಳಿದ್ದಾರೆ. ಹಾಗೇನೆ ಆರಂಭದಲ್ಲಿ ಟಿಕೆಟ್ ಇಲ್ಲದೇನೆ ಪ್ರಯಾಣಿಸೋದಕ್ಕೆ ಸಾಧ್ಯನಾ ಅಂತ ಒಂದೆರಡು ಪ್ರಯಾಣಿಕರಲ್ಲಿ ಈ ಬಗ್ಗೆ ಪ್ರಶ್ನೆನ ಕೇಳಿದ್ರು. 2023 ರೈಲು ಟಿಕೆಟ್ ಮತ್ತು 5-star ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ಬಿಲ್ ನೀಡದೇ ಇರೋದ್ರ ಬಗ್ಗೆ ಯೂಟ್ಯೂಬ್ ಮಾಡಿ ಜಪಾನ್ನಲ್ಲಿ ಆಕ್ರೋಶಕ್ಕೆ ಗುರಿಯಾಗಿದ್ರು. ಬಳಿಕ ಈ ಬಗ್ಗೆ ಕ್ಷಮೆ ಕೂಡ ಕೇಳಿದ್ರು. ಜಪಾನ್ ಬುಲೆಟ್ ರೈಲಿನಲ್ಲಿ ಶೌಚಾಲಯಗಳಲ್ಲಿ ಅಡಗಿಕೊಂಡು ಮತ್ತು ಅನಾರೋಗ್ಯದ ನೆಪ ಹೇಳಿ ಟಿಕೆಟ್ ಇಲ್ಲದೇನೆ ಪ್ರಯಾಣಿಸಿದ್ರು. ಏಪ್ರಿಲ್ನಲ್ಲಿ ಫಿಡಿಯಾಸ್ ನಾಮಪತ್ರವನ್ನ ಸಲ್ಲಿಸುವಾಗ ನನ್ನ ಗುರಿ ಗೆಲುವು ಸಾಧಿಸೋದಲ್ಲ, ಬದಲಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಯುವ ಜನರನ್ನ ಪ್ರೇರೇಪಣೆ ಮಾಡೋದು ಅಂತ ಹೇಳ್ಕೊಂಡಿದ್ರು. ಈಗ ಈ ಹಿಂದೆ ಎಂದಿಗೂ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗದ ಫಿಡಿಯಾಸ್ ಸಂಸದರಾಗಿದ್ದಾರೆ. ಸೈಪ್ರಸ್ನಲ್ಲಿ ಕೇವಲ 59%ಕ್ಕಿಂತ ಕಡಿಮೆ ಮತದಾನ ನಡೆದಿದೆ. ಆದರೆ 2019 ಚುನಾವಣೆಯಲ್ಲಿ ಚಲಾಯಿಸಲಾದ 45%ಕ್ಕಿಂತ ಅಧಿಕ ಮತದಾನ ಇದೆ. ಮತದಾನದ ಪ್ರಮಾಣ ಹೆಚ್ಚಳಕ್ಕೆ ಫಿಡಿಯಾಸ್ ಚುನಾವಣೆ ಕಣದಲ್ಲಿರೋದು ಕೂಡ ಒಂದು ಕಾರಣ ಅಂತ ವಿಶ್ಲೇಷಕರು ಹೇಳಿದ್ದಾರೆ. ಫಿಡಿಯಾಸ್ ಹೆಚ್ಚಾಗಿ ಯುವಕರ ಮತಗಳನ್ನು ಪಡೆದಿದ್ದಾರೆ ಅಂತ ವರದಿಯೊಂದು ಉಲ್ಲೇಖಿಸಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.